ಸಾವಿನ ಜೀವಹಾನಿಯ ಲೆಕ್ಕದಲ್ಲಿ ಅತ್ಯಂತ ಕಡಿಮೆ ಆಗಿದ್ದರೂ ರಕ್ಕಸ ಚಂಡಮಾರುತ ಫೋನಿ ಒಡಿಶಾದಲ್ಲಿ ಸೃಷ್ಟಿಸಿರುವ ಅವಾಂತರ ಈಗ ಬೆಳಕಿಗೆ ಬರುತ್ತಿದೆ. ನಿನ್ನೆಯೇ ನಾವು ಚರ್ಚೆಗಳನ್ನು ಮಾಡಿಕೊಂಡಿದ್ದಂಗೆ ನಿನ್ನೆ ಗೊತ್ತಾಗಲ್ಲ, ಇವತ್ತು ಗೊತ್ತಾಗತ್ತೆ. ಬೆಳಗ್ಗೆ ಆದ ಮೇಲೆ ಮಧ್ಯಾಹ್ನದ ನಂತರ ಎಲ್ಲವೂ ಬೆಳಕಿಗೆ ಬರುತ್ತೆ, ಗೊತ್ತಾಗುತ್ತೆ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ ಅಂತ. ಅದು ಇವಾಗ ಒಂದೊಂದಾಗ ಗೊತ್ತಾಗಿದೆ. ಅಕ್ಷರಶಃ ಹಲವಾರು ಮನೆಗಳು, ಕಚೇರಿಗಳು ಅಥವಾ ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಆಗಿದೆ. ಸಾವಿನ ಸಂಖ್ಯೆ ಈ ಮಧ್ಯೆ 12ಕ್ಕೆ ಏರಿದೆ, ಬಟ್ ಸಾವಿರಾರು ಜನ ಗಾಯಗೊಂಡಿದ್ದಾರೆ. ಸಮುದ್ರ ತಟದ ದೇವಾಲಯ ನಗರಿ ಪುರಿಗೆ ವಿಪರೀತವಾದ ಹಾನಿಯಾಗಿದೆ. ಕಾರಣ, ಪುರಿಯನ್ನೇ ಬಂದು ಈ ಚಂಡಮಾರುತ ಅಪ್ಪಳಿಸಿದ್ದು. ಆದರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎರಡು ಕೆಲಸ ಅನ್ನಿಸ್ತಿದೆ. ಮೊದಲನೇದು, ಈ ಚಂಡಮಾರುತ ಬರುವುದಕ್ಕೆ ಮೊದಲು ಮಾಡಿಕೊಂಡ ತಯಾರಿಯನ್ನು ಈಗ ವಿಶ್ವಸಂಸ್ಥೆಯೇ ಶ್ಲಾಘನೆಗೆ ಗುರಿ ಮಾಡಿದೆ. ಇವತ್ತು ವಿಶ್ವಸಂಸ್ಥೆಯ ಮುಖ್ಯಸ್ಥರೊಬ್ಬರು ಮಾತನಾಡಿ, ಒಂದು ಘಟಕದ ಮುಖ್ಯಸ್ಥರೊಬ್ಬರು ಮಾತನಾಡಿ, ಅದ್ಭುತವಾದಂತಹ ಈ ಪೂರ್ವ ತಯಾರಿಯೇ ಭಾರತದಲ್ಲಿ ಜೀವಹಾನಿಯಾಗುವುದನ್ನು ಅಷ್ಟರ ಮಟ್ಟಿಗೆ ತಪ್ಪಿಸಿದೆ. ಬ್ರಿಲಿಯಂಟ್ ವರ್ಕ್, ಭಾಳ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ, ಸಮನ್ವಯತೆಯನ್ನು ಸಾಧಿಸಿದ್ದಾರೆ, ಇದೊಂದು ಪಾಠ ಅಂತ ಹೇಳ್ತಾ ಇದ್ರು. ಇದರ ಜೊತೆಗೆ ಈಗ ಚಂಡಮಾರುತದ ನಂತರದ ಪರಿಸ್ಥಿತಿಯನ್ನು, ರಕ್ಷಣಾ ಕಾರ್ಯಾಚರಣೆಯನ್ನು ಸಮರೋಪಾದಿಯಲ್ಲಿ ಮಾಡುತ್ತಿದ್ದಾರೆ. ಅದರಲ್ಲೂ ಒಡಿಶಾದ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ತಾವೇ ನೇರವಾಗಿ ಆ ಕಾಡಕ್ಕೆ ಇಳಿದಂಗೆ ಕಾಣಿಸ್ತಾ ಇದೆ. ಅತ್ತ ಪಶ್ಚಿಮ ಬಂಗಾಳಕ್ಕೆ ನುಗ್ಗಿದ್ದಂತಹ ಚಂಡಮಾರುತ ಅವಾಂತರ ಸೃಷ್ಟಿಸಿದ್ರು, ಹೆಚ್ಚಿನದೇನು ಆಗಿರಲಿಲ್ಲ. ಬಿಕಾಸ್ ಅದು ಅಷ್ಟೊತ್ತಿಗಾಗಲೇ ಸ್ವಲ್ಪ ತಣ್ಣಗಾಗಿತ್ತು, ಶಕ್ತಿಯನ್ನು ಕಳೆದುಕೊಂಡು ಕ್ಷೀಣವಾಗಿತ್ತು. ಸದ್ಯಕ್ಕೆ ಬಾಂಗ್ಲಾದೇಶವನ್ನು ತಲುಪಿರುವ ಅದು ಮತ್ತಷ್ಟು ದುರ್ಬಲವಾಗಿದೆ. ಒಡಿಶಾದ ತೀರ ಪ್ರದೇಶದಲ್ಲಿ ಫೋನಿ ಭಜೀತಿ. ಸಾವಿನ ಸಂಖ್ಯೆ 12ಕ್ಕೆ ಏರಿಕೆ, ಭಾರಿ ಹಾನಿ. ಒಡಿಶಾದಲ್ಲಿ ಫೋನಿ ಚಂಡಮಾರುತ ಸೃಷ್ಟಿ ಮಾಡಿರೋ ಅವಾಂತರ ಈಗ ಗೊತ್ತಾಗ್ತಾ ಇದೆ. ಪುರಿ, ಭುವನೇಶ್ವರ ಜಿಲ್ಲೆಗಳಲ್ಲೇ ಅಪಾರವಾದ ಸಾವು, ನೋವು, ಹಾನಿ ಸಂಭವಿಸಿದೆ. ಒಡಿಶಾದಲ್ಲಿ ಇದುವರೆಗೆ ಸಾವಿನ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಪುರಿಯಲ್ಲಿ ನೂರಾರು ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿದ್ದು, ಭಾರಿ ಮಳೆ ಮತ್ತು ಭೂಕುಸಿತದಿಂದಾಗಿ ಹಲವು ಮನೆಗಳು ಕುಸಿದು ಹೋಗಿದೆ. ಪುರಿಯ ರೈಲ್ವೆ ನಿಲ್ದಾಣ ಸಂಪೂರ್ಣವಾಗಿ ಮಸಣವಾಗಿದೆ. ಭುವನೇಶ್ವರದ ಬಿಜು ಪಟ್ನಾಯಕ್ ವಿಮಾನ ನಿಲ್ದಾಣದ ಎಲ್ಲಾ ಬೋರ್ಡ್ಗಳು ಕೂಡ ಕಿತ್ತೋಗಿದೆ. ರನ್ವೇನಲ್ಲೆಲ್ಲ ಅವಶೇಷಗಳೇ ತುಂಬಿದೆ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಭಾರಿ ಮುಂಜಾಗ್ರತೆ ಜೊತೆಗೆ ಸಮರೋಪಾದಿಯಲ್ಲಿ ರಕ್ಷಣೆ, ಸ್ಥಳಾಂತರ ಹಾಗೂ ಅವಶೇಷಗಳ ತೆರವು ಕಾರ್ಯಾಚರಣೆ ನಡೆದಿದೆ. ಸಿಎಂ ನವೀನ್ ಪಟ್ನಾಯಕ್ ಮಾತನಾಡಿ, ಒಂದೇ ದಿನ 1.2 ಲಕ್ಷ ಜನರನ್ನ ಸ್ಥಳಾಂತರಿಸಲಾಗಿದೆ. 7,000 ಅಡುಗೆ ಮನೆ, 9,000 ಶಿಬಿರಗಳನ್ನ ತೆರೆಯಲಾಗಿದೆ. NDRF ಜೊತೆಗೆ 50,000ಕ್ಕೂ ಅಧಿಕ ಸ್ವಯಂ ಸೇವಕರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ತಿಳಿಸಿದ್ದಾರೆ. A record of 1.2 million people were evacuated in 24 hours. 3.2 lakhs from Ganjam and 1.3 lakh people from Puri. Almost 7,000 kitchens catering to 9,000 shelters were made functional overnight. ಪಶ್ಚಿಮ ಬಂಗಾಳದಲ್ಲಿ ನೀರೋ ನೀರು. ಬಾಂಗ್ಲಾದೇಶದತ್ತ ದುರ್ಬಲ ಆಗ್ತಾ ಇದೆ ಫೋನಿ. ನೀವೀಗ ನೋಡ್ತಾ ಇರೋ ದೃಶ್ಯ ಪಶ್ಚಿಮ ಬಂಗಾಳದ ತೀರ ಪ್ರದೇಶದ್ದು. ಝಾರಾಗ್ರಾಮ್, ನಾರಾಯಣಗಡ, ಖರಾಗ್ಪುರ್, ದಿಘಾದ ರಾಮಪುರ, ದಕ್ಷಿಣ 24 ಪರಗಣದ ಕಾಕ್ ದ್ವೀಪ್, ಹಸ್ನಾಬಾದ್, ನಾರ್ತ್ ಪರಗಣ, ಕೋಲ್ಕತ್ತಾ, ಈಸ್ಟ್ ಮಿಡ್ನಾಪುರಗಳಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿಯ ವರದಿಯಾಗಿಲ್ಲ. ಹೌರಾ, ಸುಂದರ್ಬನ್ ನಲ್ಲಿ ವಾರ್ನಿಂಗ್ ಮುಂದುವರೆದಿದೆ. ಕೋಲ್ಕತ್ತಾದಿಂದ ವಿಮಾನಯಾನ ನಿಧಾನವಾಗಿ ಆರಂಭ ಆಗ್ತಾ ಇದೆ. ಫೋನಿಯಿಂದಾಗಿ ಹೂಗ್ಲಿ ನದಿಯಲ್ಲಿ ನೀರು ಸುನಾಮಿ ರೀತಿ ಅಬ್ಬರಿಸಿದ್ದು, ತೀರದ ಜನ ದಿಕ್ಕಾಪಾಲಾಗಿ ಪ್ರಾಣ ಉಳಿಸಿಕೊಳ್ಳಲು ಓಡಿರೋ ದೃಶ್ಯ ಸೆರೆಯಾಗಿದೆ. ಒಡಿಶಾ ಪಶ್ಚಿಮ ಬಂಗಾಳದ ರಾಜ್ಯಪಾಲರ ಜೊತೆ ದೂರವಾಣಿ ಮಾತುಕತೆ ನಡೆಸಿರೋ ಪ್ರಧಾನಿ ಮೋದಿ ಭಾರಿ ನಷ್ಟ ಅನುಭವಿಸಿರೋ ಒಡಿಶಾದಲ್ಲಿ ಸೋಮವಾರ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ.
ಇದೀಗ ಬಾಂಗ್ಲಾದೇಶದ ಚಿತ್ತಗಾಂಗಿ ಅಪ್ಪಳಿಸಿರೋ ಫೋನಿ ಅಲ್ಲಿಯೂ ಕೂಡ ರೌದ್ರಾವತಾರವನ್ನ ತೋರಿದೆ. ನಾಳೆ ಬೆಳಗ್ಗೆ ಈಶಾನ್ಯ ರಾಜ್ಯಗಳತ್ತ ತೆರಳಿ ಬಳಿಕ ಚಂಡಮಾರುತ ದುರ್ಬಲವಾಗುತ್ತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸರ್, ಒಂಥರ ಗ್ರೇಟ್ ಜಾಬ್ ಅಲ್ವಾ ಸರ್, ತೆಗೆದುಕೊಂಡ ಮುನ್ನೆಚ್ಚರಿಕಾ ಕ್ರಮದಿಂದ ಬಹುದೊಡ್ಡ ಅವಾಂತರವನ್ನ ತಪ್ಪಿಸಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರ ಪರಿಣಾಮನೇ ನಿಮಗೆ ಸಾವಾಗಿಲ್ಲ, ಆದರೆ ಡಿಸ್ಟ್ರಕ್ಷನ್ ಅಂದರೆ ನಷ್ಟ ಆಗಿರುತ್ತೆ. ಅದನ್ನು ರಿಪೇರಿ ಮಾಡ್ಕೊಳಕ್ಕೆ ನನ್ನ ಲೆಕ್ಕಾಚಾರದಲ್ಲಿ ಕನಿಷ್ಠ ಅಂತಂದ್ರೆ ಒಂದು ವರ್ಷ ಬೇಕು. ಏರ್ಪೋರ್ಟ್ ಎಲ್ಲ ಓಪನ್ ಮಾಡ್ಕೋತಾರೆ, ತೊಂದರೆ ಇಲ್ಲ. ನಾಳೆ ನಾಳಿದ್ದರಲ್ಲಿ ಓಪನ್ ಮಾಡಿಬಿಡ್ತಾರೆ ಏರ್ಪೋರ್ಟ್ಸ್ನೆಲ್ಲ, ರನ್ವೇ ಏರ್ಪೋರ್ಟ್ ಎಲ್ಲ ಓಪನ್ ಮಾಡ್ಕೋತಾರೆ. ಬಟ್ ಶ್ರೀಸಾಮಾನ್ಯರಿಗಾಗಿರಬಹುದಾದ ನಷ್ಟಗಳನ್ನು ತುಂಬಿಕೊಡೋದು ತುಂಬ ಕಷ್ಟ, ಬಿಕಾಸ್ ನಮ್ಮಲ್ಲಿ ಪರಿಹಾರದ ಮೊತ್ತಗಳು ಕಡಿಮೆ ಇರುತ್ತೆ. ಇನ್ನು ಒಳನಾಡಿನಲ್ಲಿ, ಒಡಿಶಾದ ಒಳನಾಡಿನಲ್ಲಿ ಆಗಿರಬಹುದಾದ ಕೃಷಿ ರಿಲೇಟೆಡ್ ಅದರ ಸಂಬಂಧಿತ ಅಪಾರ ನಷ್ಟ ಏನಿದೆ ಅದನ್ನು ತುಂಬಿಕೊಡೋದು ಇನ್ನೂ ಕಷ್ಟ ಆಗುತ್ತೆ. ನಗರ ಪ್ರದೇಶಕ್ಕೆ ಬಂದರೆ ಪುರಿ ಇರಬಹುದು ಅಥವಾ ಗಂಜಾಮ್ ಇರ್ಬೋದು, ಈ ರೀತಿ ನಗರ ಪ್ರದೇಶಗಳಿಗೆ ಬಂದರೆ ಅಲ್ಲಾಗಿರೋ ಅನಾಹುತನ ರಿಪೇರಿ ಮಾಡೋಕ್ಕೆ ರಾಜ್ಯ ಸರ್ಕಾರಗಳಿಗೆ ಇದಕ್ಕೆ ಶಕ್ತಿನೇ ಇರಲ್ಲ. ಕೇಂದ್ರವೇ ಮಾಡಿಕೊಡಬೇಕು, ಬಹುಶಃ ಮಾಡಿಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಇಟ್ ಟೇಕ್ಸ್ ಟೈಮ್, ಸಮಯ ಅಂತೂ ಹಿಡಿಯುತ್ತೆ. ಬಟ್ ಎಲ್ಲಿಗೆ ಸಮಾಧಾನ ಅಂದರೆ ಸಾವಾಗಿಲ್ಲ ಅನ್ನೋದೇ ಸಮಾಧಾನ. ಬರೀ 12 ಅಷ್ಟೇ ಆಗಿರುವಂತ ಅಷ್ಟೇ, ಅದು 12ರಲ್ಲೂ ಎಲ್ಲವೂ ಚಂಡಮಾರುತಕ್ಕಾಗಿರಲ್ಲ. ನಿನ್ನೆ ನಾನು ಹೇಳದಂಗೆ ಅದು ಯಾವುದೋ ಒಂದು ಮನೆ ಕುಸಿತದಲ್ಲಿರ್ಬೋದು, ಆಕ್ಸಿಡೆಂಟಲ್ ಮೂರಾಯಿತು ಅಂತ ನೋಡ್ತಿದ್ದೆ. ಅಂದರೆ ಅವರು ಕಾರನ್ನೋ ಸ್ಕೂಟರ್ನೋ ತೊಗೊಂಡು ಹೋಗ್ತಾ ಇದ್ದಾರೆ, ವಿಪರೀತ ಮಳೆಯಲ್ಲಿ ಅವ್ರು ಕಾಣಿಸಿಲ್ಲ, ಹೋಗಿ ಗುದ್ದಿದ್ದಾರೆ ಎಲೆಕ್ಟ್ರಿಕ್ ಕಂಬಕ್ಕೋ ಡಿವೈಡರ್ಗೋ ಏನಕ್ಕೋ ಗುದ್ದು ಸತ್ತಿದ್ದಾರೆ. ಈ ಥರದ ಸಾವುಗಳನ್ನು ನಾನು ಚಂಡಮಾರುತದ ಸಂಬಂಧ ಅಂತನಲ್ಲ, ಚಂಡಮಾರುತದ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಬಟ್ ಅವ್ರು ಹೋಗಿದ್ದು ತಪ್ಪೆ ಅಂಥ ಸಂದರ್ಭಗಳಲ್ಲಿ. ಬಟ್ ಒಟ್ಟಾರೆ 12 ಸಾವು ಸಾವೇ, ಯಾವ ಪ್ರಕರಣದಲ್ಲಿ ಯಾವುದೇ ರೀತಿ ಆದ್ರೂ 12ರಲ್ಲೇ ನಿಲ್ಲುತ್ತಲ್ಲ ಇಂತಹ ಜನಸಂಖ್ಯೆ ಇರುವ ಈ ದೇಶದಲ್ಲಿ ಅನ್ನೋದು ಅತ್ಯಂತ ಸಮಾಧಾನ. ನವೀನ್ ಪಟ್ನಾಯಕ್ ಅಂತ ಒಬ್ಬರೇ ಹೇಳಲ್ಲ ನಾನು, ಎಲ್ಲ ಏಜೆನ್ಸೀಸು ಸೇರ್ಕೊಂಡಿವೆ. ಕೇಂದ್ರ ಸರ್ಕಾರದವ್ರು ಇರ್ಬೋದು, NDRFನವ್ರು ಇರ್ಬೋದು, SDRFನವ್ರು ಇರ್ಬೋದು, ಸ್ವಯಂ ಸೇವಕರು ಇರ್ಬೋದು, ರಾಜ್ಯ ಸರ್ಕಾರನೇ ದೊಡ್ಡ ಪಾತ್ರ ವಹಿಸಿರದೆ ಇಲ್ಲ ಅಂತಲ್ಲ, ಎಲ್ಲರೂ ಸೇರಿದ್ದಾರೆ. ಅದೃಷ್ಟವಶಾತ್ ಭಾರತದಲ್ಲಿ ಇವರೆಲ್ಲರೂ ಸೇರಿ ಕೆಲಸ ಮಾಡುವುದು ಅತಿ ವಿರಳ. ಈ ಬಾರಿ ಕೆಲಸ ಮಾಡಿದ್ದಾರೆ, ಅದರ ಪರಿಣಾಮ ಕಾಣಿಸ್ತಿದೆ. ಸಾಮಾನ್ಯವಾಗಿ ಒಬ್ರಿಗೊಬ್ರು ಜಗಳ ಆಡ್ಕೋಬೇಕು ಅವ್ರ ಮೇಲೆ, ಇವ್ರತ್ತೆ ಈಗ ಬೆಂಗಳೂರಲ್ಲಿ ಆಗತ್ತೆ, ಏನಾದ್ರು ಹೆಚ್ಚು ಕಡಿಮೆ ಆದಾಗ BWSSPನವ್ರನ್ನ ಪೈಪೋಡಿತ್ತು ಅಂತ ಕೇಳಿದ್ರೆ ಕಾರ್ಪೊರೇಷನ್ ಮೇಲೆ ಹಾಕ್ತಾರೆ, ಕಾರ್ಪೊರೇಷನವ್ರನ್ನ ಕೇಳಿದ್ರೆ BDA ಮೇಲೆ ಹಾಕ್ತಾರೆ, BDAನವ್ರನ್ನ ಕೇಳಿದ್ರೆ ಅದು KEBನವ್ರ ಪ್ರಾಬ್ಲಮ್, BESCOMನವ್ರ ಪ್ರಾಬ್ಲಮ್ ಅಂತಾರೆ. ಹಿಂಗೆ ಒಬ್ಬರ ಮೇಲೊಬ್ರು ಎತ್ತಾಕೋ ವ್ಯವಹಾರದ ಗಿರಾಕಿಗಳೇ ಜಾಸ್ತಿ ಈ ದೇಶದಲ್ಲಿ ಅಂತ ಅದ್ರ ಕೆಲಸ ಮಾಡಬಹುದಲ್ಲ. ಅದರ ಪರಿಣಾಮ ಹೀಗೆ, ಫೋನಿ ಚಂಡಮಾರುತದಿಂದಾಗಿ ಅಂಡಮಾನ್ ನಿಕೋಬಾರ್ನಲ್ಲಿ 70 ಕನ್ನಡಿಗರು ಪರದಾಡುವಂತಾಗಿದೆ. April 29 ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಮೂಲೆಗಳಿಂದ ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಪ್ರವಾಸ ಕೈಗೊಂಡಿದ್ರು. ಪ್ರವಾಸ ಮುಗಿಸಿ ಇಂದು ವಾಪಸ್ಸಾಗಲು ಸ್ಪೈಸ್ ಜೆಟ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ರು. ಆದರೆ ಈಗ ಪೋರ್ಟ್ ಬ್ಲೇರ್ನ ವೀರ ಸಾವರ್ಕರ್ ವಿಮಾನ ನಿಲ್ದಾಣದಲ್ಲಿ ಉಳಿದಿದ್ದಾರೆ. ವೃದ್ಧರು ಮಕ್ಕಳು ಸಹ ಇದ್ದು ಊಟ ತಿಂಡಿಗೂ ಕಷ್ಟಪಡ್ತಿದ್ದಾರೆ. ಅಲ್ಲಿ ರೈಟ್, ಅದನ್ನು ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು, ಬಿಕಾಸ್ ವಿಮಾನ ಅಲ್ಲಿ ಹಾರಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ವೆರಿ ಸೆನ್ಸಿಟಿವ್ ಏರಿಯಾ ಅಂಡಮಾನ್ ಆ್ಯಂಡ್ ನಿಕೋಬಾರ್ ದ್ವೀಪ ಸಮೂಹ ಪ್ರದೇಶಗಳೆಲ್ಲವೂ, ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಲೇಬೇಕು. ಈ ಕ್ಯಾನ್ಸಲೇಷನ್ ಏರ್ಲೈನ್ಸ್ನವ್ರು ಮಾಡಿರಲ್ಲ, ವೆದರ್ ಡಿಪಾರ್ಟ್ಮೆಂಟು ಮತ್ತು DGCA ಎಂದು ವಿಮಾನಯಾನ ಅಧಿಕಾರಿಗಳು ಅದನ್ನು ಹೇಳಿರ್ತಾರೆ, ಎಲ್ಲ ಬ್ಯಾನ್ ಮಾಡಿ ಒಂದು ಕಡೆಯಿಂದ ಅಂತ ಮಾಡಿರ್ತಾರೆ. ಮಾಡಿ ಹಾರಿಸಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾವ ಗ್ರಾಚಾರ ಅಂತ, ಮೋಸ್ಟ್ಲಿ ನನ್ನ ಲೆಕ್ಕಾಚಾರದಲ್ಲಿ ನಾಳೆ ಬರ್ತಾರೆ ಅಂತ ಕಾಣುತ್ತೆ. ಅಲ್ಲಿವರೆಗೂ ಅವ್ರಿಗೆ ಬೇಕಾಗಿದ್ದಷ್ಟು ಒಂದು ಮಿನಿಮಮ್ ಸಹಾಯನಾದರೂ ಆ ಏರ್ಲೈನ್ಸ್ನವ್ರು ಕೊಡೋ ಒಳ್ಳೆ ಮಾನವೀಯತೆಯನ್ನು ತೋರಿಸಿದ್ರೆ ಸಾಕಷ್ಟೆ. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಪ್ರಯೋಗಿಸಿರುವಂತಹ ರಫೇಲ್ ಅಸ್ತ್ರಕ್ಕೆ ಕೇಂದ್ರ ಸರ್ಕಾರ ಈಗ ಪ್ರತ್ಯಸ್ತ್ರವನ್ನು ಬಳಸಿದಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ವಿರುದ್ಧ ರಕ್ಷಣಾ ಒಪ್ಪಂದದ ಆರೋಪವನ್ನೇ ಕೇಂದ್ರ ಸಚಿವ ಅರುಣ್ ಜೇಟ್ಲಿ ಈಗ ಮಾಡಿದ್ದಾರೆ. ಸ್ಕಾರ್ಪಿಯನ್ ಜಲಾಂತರ್ಗಾಮಿ ಅಂದರೆ ಸಬ್ಮೆರಿನ್ ವ್ಯವಹಾರದಲ್ಲಿ ರಾಹುಲ್ ಗಾಂಧಿಗೆ ನಂಟಿದೆ ಅನ್ನೋದು ಅವರ ಆರೋಪ. ನಿನ್ನೆ ಅಮಿತ್ ಶಾ ಅವರು ಈ ಗಂಭೀರ ಆಪಾದನೆ ಮಾಡಿ ಟ್ವಿಟರ್ನಲ್ಲಿ ಟೀಕಿಸಿದ್ರು. ಅದು ಏನಪ್ಪ ಅನ್ನೋದೇ ಆದರೆ ಇದೆಲ್ಲ ಆಗಿರೋದು UPA ಅವಧಿಯಲ್ಲಿ, ಅದು ಈಗ ಯಾಕೆ ಬಂತು, ಪ್ಲಸ್ ಹೊಸ ದಾಖಲೆಗಳೇನು ಹೊರಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಯಾರನ್ನೋ ಎತ್ತಾಕೊಂಬಂದಾಗ ಯಾರು ಬಾಯಿಗೆ ಬಿಟ್ಟಿರಬೇಕು, ಅದರಿಂದ ಆಗಿರಬಹುದು ಅಂತ ಕಾಣುತ್ತೆ. ಸಣ್ಣ ವಿವರವನ್ನು ಕೊಟ್ಬಿಡ್ತೀನಿ. 2011 UPA ಅವಧಿಯಲ್ಲಿ ಈ ಜಲಾಂತರ್ಗಾಮಿನ ನಾವು ಖರೀದಿ ಮಾಡುವಂತಹ ಒಪ್ಪಂದಕ್ಕೆ ಬಂದ್ವಿ. ಆಗ ರಾಹುಲ್ ಗಾಂಧಿಯವರು ತಾವೇ ಪಾಲುದಾರರಾಗಿದ್ದ ಬ್ಯಾಕ್ ಆಪ್ಸ್ ಅನ್ನೋ ಕಂಪನಿಯಿಂದ ಈ ರಕ್ಷಣಾ ಒಪ್ಪಂದವನ್ನು, ಅದೊಂದು ಲಯಸನ್ ಸಮನ್ವಯತೆಯನ್ನು ಮಾಡುವ ಒಂದು ಕಂಪನಿಯಾಗಿ ಹುಟ್ಟಾಕಿದ್ದರು. ಅದಕ್ಕೆ ಅವರೇ ಪಾಲುದಾರರು ಆಗಿದ್ದರು ರಕ್ಷಣಾ ಒಪ್ಪಂದದಲ್ಲಿ. ಬ್ಯಾಕ್ ಆಪ್ಸ್ ಕಂಪನಿ ಅದು, ಬ್ಯಾಕಪ್ಸ್ ಅಲ್ಲ ಅದು.
ಬ್ಯಾಕ್ ಆಪ್ಸ್ ಕಂಪನಿ ಇಂದ ಒಪ್ಪಂದ ಮಾಡಿಕೊಂಡಿದ್ರು. ಇಂಗ್ಲೆಂಡ್ ಮೂಲದ ಈ ಕಂಪನಿ, ಇಂಗ್ಲೆಂಡ್ ಮೂಲದ್ದಲ್ಲ ಅದು, ರಾಹುಲ್ ಗಾಂಧಿಯವರು ಅಲ್ಲಿ ಆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು ಅನ್ನೋದು. ಹಾಗಾಗಿ ಅದು ಇಂಗ್ಲೆಂಡಿನ ಅಲ್ಲಿ ರಿಜಿಸ್ಟರ್ ನೋಂದಣಿ ಆದಂತಹ ಕಂಪನಿ. ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಫ್ರೆಂಚ್ನ ನಾವೆಲ್ ಗ್ರೂಪ್ ಜೊತೆ ಈ ಕಂಪನಿ, ಅಂದರೆ ರಾಹುಲ್ ಗಾಂಧಿ ಒಡೆತನ ಇದೇ ಎನ್ನಲಾಗಿರುವ ಈ ಕಂಪನಿ ಒಂದು ಏನೋ ಒಂದು ಒಳ ಒಪ್ಪಂದವನ್ನು ಮಾಡಿಕೊಂಡಂಗಿದೆ. ಅದನ್ನು ಮಾಡ್ಕೊಂಡಿದ್ದಾರು ನೇರವಾಗಿ ಅಂದರೆ ಅಮೇರಿಕದ ಒಬ್ಬ ಪ್ರಜೆ, ಯಾರೋ ಮ್ಯಾಕ್ ನೈಟ್ ಅಂತನೋ ಯಾರೋ, ಅವ್ರು ರಾಹುಲ್ ಗಾಂಧಿ ಫ್ರೆಂಡ್ ಅಂತೆ, ಕ್ಲೋಸ್ ಫ್ರೆಂಡ್ ಅಂತೆ, ಥಿಕ್ ಫ್ರೆಂಡ್ ಅಂತೆ. ಇಂಗ್ಲೆಂಡ್ನಲ್ಲಿ ಮ್ಯಾಕ್ ನೈಟ್ ಜೊತೆ ಬ್ಯಾಕ್ ಆಪ್ಸ್ ಕಂಪನಿ ಪಾಲುದಾರಿಕೆ ಹೊಂದಿದ್ದ ರಾಹುಲ್ ಪಾಲುದಾರಿಕೆ ಇತ್ತು ಅವ್ರಿಗೆ ಆ ಕಂಪನಿ ಒಳಗಡೆ. 2003-09 ಅವಧಿಯಲ್ಲಿ ಆ ಕಂಪನಿಗೆ ನಷ್ಟ ಆದರೂ 65% ಷೇರು ರಾಹುಲ್ ಗಾಂಧಿ ಹತ್ರನೇ ಇತ್ತು ಅನ್ನೋದು ಈ ದಾಖಲೆಗಳಲ್ಲಿ ಬಂದಿರೋದು. ಈ ಕಂಪನಿ ಕಾಂಟ್ರಾಕ್ಟ್ ಬರೆದಾಗ ಜೊತೆಲಿದ್ದರು, ಜೊತೆಗೆ ಏನಾದರೂ ಮಾಡಿಕೊಂಡ್ರು. ಇದರಿಂದ ಲಾಭವನ್ನು ಈ ಮ್ಯಾಕ್ ನೈಟ್ ಅನ್ನೋ ವ್ಯಕ್ತಿ ಮಾಡಿಕೊಂಡಿದ್ದಾನೆ. ಅಂದರೆ ಎಲ್ಲ ಲಾಭವನ್ನು ಸೆಟ್ ಆಫ್ ಅಂತ ಏನು ಹೇಳ್ತಿದ್ದಾರೆ, ಈಗ ರಫಾಯಲ್ ಡೀಲಲ್ಲಿ ಸೆಟ್ ಆಫ್ನಲ್ಲಿ ಮುಕೇಶ್ ಅಂಬಾನಿಗೆ, ಸಾರಿ ಅನಿಲ್ ಅಂಬಾನಿಗೆ ಲಾಭವನ್ನು ಮಾಡಿಕೊಟ್ಬಿಟ್ಟಿದ್ದಾರೆ ಮಾನ್ಯ ನರೇಂದ್ರ ಮೋದಿ ಅಂತ ಹೇಗೆ ಹೇಳ್ತಿದ್ದಾರೆ ರಾಹುಲ್, ಅದೇ ರೀತಿ ಇವರು ಹೇಳ್ತಾ ಇರೋದು. ನೀ ಸೆಟ್ ಆಫ್ನಲ್ಲಿ ರಾಹುಲ್ ಗಾಂಧಿ ಈ ಮ್ಯಾಕ್ ನೈಟ್ ಅನ್ನೋರಿಗೆ ಲಾಭವನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದು ಅವರ ಲೆಕ್ಕಾಚಾರ. ಈ ಜಲಾಂತರ್ಗಾಮಿಗಳ ಒಂದು ಸಣ್ಣ ಮಾಹಿತಿ ಅನ್ನೋದಾದರೆ, ನಮ್ಮಲ್ಲೊಂದು 20-21 ಜಲಾಂತರ್ಗಾಮಿ ಇದೆ, ನಾಳೆ ಇನ್ನೊಂದು ಸೇರ್ಕೋತಾ ಇದೆ. ಅವೆಲ್ಲವೂ ಅಣ್ವಸ್ತ್ರ ಪರಮಾಣು ಸಜ್ಜಿತ, ಅಂತಂದರೆ ಅಣ್ವಸ್ತ್ರಗಳನ್ನು ಒಯ್ಯುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಜಲಾಂತರ್ಗಾಮಿಗಳು. ಸಾಮಾನ್ಯವಾಗಿ ಎಲ್ಲ ಜಲಾಂತರ್ಗಾಮಿಗಳಿಗೂ ಆ ಶಕ್ತಿ ಇರಲ್ಲ. ನಮ್ಮಲ್ಲಿರೋ 21ರಲ್ಲಿ 4ಕ್ಕೆ ಮಾತ್ರ ಇದೆ. ಇನ್ನು ರಾಹುಲ್ ಗಾಂಧಿ ಕೂಡ ಏನು ಸುಮ್ಮನೆ ಕೂತ್ಕೊಂಡಿಲ್ಲ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತನಿಖೆ ನಡೆಸಿ, ನಾನು ಸಿದ್ಧ ಆಗಿದ್ದೀನಿ, ಅಂದರೆ ರಫೇಲ್ ವ್ಯವಹಾರನೂ ತನಿಖೆಗೊಳಿಸಿ ಅಂತ ಹೇಳ್ಕೊಂಡಿದ್ದಾರೆ. ಈ ಮಧ್ಯೆ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಕೇಂದ್ರ ಸರ್ಕಾರ ಒಂದು ರಫೇಲ್ ಡೀಲ್ನಲ್ಲಿ ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅದರ ಪ್ರಕಾರ ಈ ಒಪ್ಪಂದವನ್ನು ಪ್ರಧಾನಿ ಕಾರ್ಯಾಲಯ ಮೇಲ್ವಿಚಾರಣೆ ಮಾಡಿರೋದು ಹೌದು, ಆದರೆ ಅದು ಹಸ್ತಕ್ಷೇಪ ಅಲ್ಲ. ಹಾಗಾಗಿ ಮರುಪರಿಶೀಲನೆ ನಡೆಯುವಂಥ ಯಾವ ತಪ್ಪು ಆಗಿಲ್ಲ ಅಂತ ಒಂದು ಅಫಿಡವಿಟ್ ಹಾಕ್ಕೊಂಡಿದೆ. ಪ್ರಮಾಣ ಪತ್ರವನ್ನು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಸಲ್ಲಿಸಿದೆ. ಸರ್ಜಿಕಲ್ ಸ್ಟ್ರೈಕ್ ಅಂದರೆ ವಿಡಿಯೋ ಗೇಮ್ ಅಲ್ಲ, ಕಾಂಗ್ರೆಸ್ನ ಸರ್ಜಿಕಲ್ ಸ್ಟ್ರೈಕ್ ಮೀ ಟೂ ರೀತಿ ಇದೆ ಎಂದಿರೋ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ದೇಶದ ಸೇನೆಗೆ ಮಾಡಿದಂಥ ಅವಮಾನ, ಜೊತೆಗೆ ಪ್ರಧಾನಿ ಹುದ್ದೆಗೆ ಶೋಭೆ ತರಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ರಫೇಲ್ ವಿಚಾರದಲ್ಲಿ ಕೋರ್ಟ್ ಪ್ರಕ್ರಿಯೆ ಬಗ್ಗೆ ಮಾತನಾಡಿದ್ದಕ್ಕೆ ಕ್ಷಮೆ ಕೋರಿದ್ದೇನೆ ಹೊರತು ಮೋದಿ ಬಿಜೆಪಿಗೆ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಈ ಮಧ್ಯೆ ನನಗೆ ತಿಳಿಯದೆ ಹೇಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀರಿ ಅಂತ ಜನರಲ್ ವಿ ಕೆ ಸಿಂಗ್ ಕಿಡಿಕಾರಿದ್ದಾರೆ. ಆದರೆ ಮೋದಿ ಸರ್ಕಾರಕ್ಕೆ ಮುನ್ನ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ ಅಂತ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಡಿ ಎಸ್ ಹೂಡ ತಿರುಗೇಟು ಕೊಟ್ಟಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ವಿಡಿಯೋ ಗೇಮ್ ಅಲ್ಲ, ಮೋದಿ ಹೇಳಿಕೆಗೆ ರಾಹುಲ್ ಕೆಂಡಾಮಂಡಲ, ಇದು ಸೇನೆಗೆ ಮಾಡಿದ ಅವಮಾನ ಅಂತ ಕಿಡಿ. ಅರ್ಧ ದೇಶದಲ್ಲಿ ಲೋಕಸಭಾ ಚುನಾವಣೆ ಮುಗಿದಿದೆ, ಇನ್ನು 3 ಹಂತದ ಎಲೆಕ್ಷನ್ ಬಾಕಿ ಇರುವಾಗಲೂ ಪ್ರಧಾನಿ ಮೋದಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನಡುವೆ ವಾಕ್ಸಮರ ಮುಂದುವರೆದಿದೆ. ಯುಪಿಎ ಅವಧಿಯಲ್ಲಿಯೂ ಸೇನೆ 6 ಬಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಅಂತ ಮೊನ್ನೆಯಷ್ಟೇ ಕಾಂಗ್ರೆಸ್ ದಾಖಲೆಯನ್ನ ಕೊಟ್ಟಿತ್ತು. ಇದಕ್ಕೆ ಕುಹಕವಾಡಿದ ಪ್ರಧಾನಿ ಮೋದಿ, ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ವಿಡಿಯೋ ಗೇಮ್ ಅಲ್ಲ, ಕಾಂಗ್ರೆಸ್ನದ್ದು ಮೀಟೂ ರೀತಿ ಇದೆ ಅಂತ ನಿನ್ನೆ ರಾಜಸ್ಥಾನದಲ್ಲಿ ಟೀಕೆ ಮಾಡಿದ್ರು. ಈ ಬಗ್ಗೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದಂತಹ ರಾಹುಲ್ ಗಾಂಧಿ, ಸೇನೆಯೇನು ಮೋದಿಯವರ ಖಾಸಗಿ ಸ್ವತ್ತಲ್ಲ, ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಜನರಲ್ ವಿಕ್ರಮ್ ಸಿಂಗ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಮೋದಿಯವರು ವಿಡಿಯೋ ಗೇಮ್ ಅನ್ನೋ ಮೂಲಕ ಹಿಂದೂಸ್ತಾನದ ಸೇನೆಯನ್ನ ಅವಮಾನ ಮಾಡಿದ್ದಾರೆ, ಇದು ಪ್ರಧಾನಿ ಹುದ್ದೆಗೆ ಶೋಭೆ ತರಲ್ಲ ಅಂತ ಟೀಕೆ ಮಾಡಿದ್ದಾರೆ. ಆರ್ಮಿ ನರೇಂದ್ರ ಮೋದಿ ಜಿಗೆ ಪರ್ಸನಲ್ ಪ್ರಾಪರ್ಟಿ ನೈ ಹೇ. ನರೇಂದ್ರ ಮೋದಿ ಜಿ ಸೋಚತೆ ಹೇ ಕಿ ಹಿಂದೂಸ್ತಾನ್ ಕಿ ಸೇನಾ, ಹಿಂದೂಸ್ತಾನ್ ಕಿ ಏರ್ ಫೋರ್ಸ್, ಹಿಂದೂಸ್ತಾನ್ ಕಿ ನೇವಿ ಉನ್ಕಿ ಪರ್ಸನಲ್ ಪ್ರಾಪರ್ಟಿ ಹೇ. ಯೇ ಜೋ ಸರ್ಜಿಕಲ್ ಸ್ಟ್ರೈಕ್ಸ್ ಕಿಯೇ ಹೇ ಯೇ ಕಾಂಗ್ರೆಸ್ ಪಾರ್ಟಿ ನೇ ನೈ ಕಿಯೇ ಹೇ, ಯೇ ಹಿಂದೂಸ್ತಾನ್ ಕಿ ಆರ್ಮಿ ನೇ ಕಿಯೇ ಹೇ. ಔರ್ ಜಬ್ ನರೇಂದ್ರ ಮೋದಿ ಜಿ ಕಹತೆ ಹೇ ಕಿ ಹಿಂದೂಸ್ತಾನ್ ಕಿ ಆರ್ಮಿ ವಾಲೆ ಸರ್ಜಿಕಲ್ ಸ್ಟ್ರೈಕ್ಸ್ ವಿಡಿಯೋ ಗೇಮ್ಸ್ ಥೇ, ತೋ ವೋ ಕಾಂಗ್ರೆಸ್ ಕಾ ಅಪಮಾನ್ ನೇ ಕರ್ತೆ, ಹಿಂದೂಸ್ತಾನ್ ಕಿ ಆರ್ಮಿ ಕಾ ಅಪಮಾನ್ ಕರ್ ರಹೇ. ಕ್ಷಮೆ ಕೇಳಿದ್ದು ಕೋರ್ಟ್ ಗೆ ಹೊರತು ಮೋದಿಗಲ್ಲ, ಈಗಲೂ ಚೌಕಿದಾರ ಚೋರೆ ಎಂದ ರಾಹುಲ್. ರಫೇಲ್ ವಿಚಾರವಾಗಿ ಚೌಕಿದಾರ್ ಅಂತಿರುವಂತಹ ಮೋದಿ ಚೋರ್ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಪ್ರಚಾರದಲ್ಲಿ ಹೇಳಿದ್ದ ರಾಹುಲ್ಗೆ ಸುಪ್ರೀಂ ಕೋರ್ಟ್ ಬಿಸಿ ಮುಟ್ಟಿಸಿತ್ತು. ಕೊನೆಗೆ ಎಚ್ಚತ್ತಂತಹ ರಾಹುಲ್ ಕ್ಷಮೆ ಕೋರಿದ್ರು. ಈ ಬಗ್ಗೆ ಮಾತನಾಡಿದಂತಹ ರಾಹುಲ್, ನಾನು ಸುಪ್ರೀಂ ಕೋರ್ಟ್ ನಲ್ಲಿ ಕ್ಷಮೆ ಯಾಚಿಸಿದ್ದೇನೆ, ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇರುವಂತಹ ಪ್ರಕ್ರಿಯೆ ಮೇಲೆ ನಾನು ಕಮೆಂಟ್ ಮಾಡಿದೆ, ಅದಕ್ಕಾಗಿ ನಾನು ಕ್ಷಮೆ ಯಾಚಿಸಿದ್ದೇನೆ,
ಆದ್ರೆ ಮೋದಿಯಲ್ಲಾಗಲಿ ಬಿಜೆಪಿಯಲ್ಲಾಗಲಿ ಅಥವಾ ಇನ್ಯಾರ ಬಳಿಯೂ ನಾನು ಕ್ಷಮೆ ಕೇಳಿಲ್ಲ ಅಂದಿದ್ದಾರೆ. ಮೇನೆ ಸುಪ್ರೀಂ ಕೋರ್ಟ್ ಕೋ ಅಪಾಲೋಜೈಸ್ ಕಿಯಾ ಕ್ಯೂಂಕಿ ಸುಪ್ರೀಂ ಕೋರ್ಟ್ ಮೇ ಪ್ರೋಸೆಸ್ ಚಲ್ ರಹೀ ಹೈ ತೋ ಮೇನೆ ಅಪಾಲೋಜೈಸ್ ಕರ್ ದಿಯಾ ಮಗರ್ ಚೌಕಿದಾರ್ ಚೋರ್ ಹೈ ನಾರಾ ಹೈ ಚೌಕಿದಾರ್ ಚೋರ್ ಹೈ ಸಚ್ಚಾಯಿ ಹೈ ಔರ್ ಮೇ ನಾ ನರೇಂದ್ರ ಮೋದಿ ಸೇ ನಾ ಬಿಜೆಪಿ ಸೇ ನಾ ಕಿಸಿ ಔರ್ ಸೇ ಅಪಾಲೋಜೈಸ್ ಕರ್ ರಹಾ. ಆದ್ರೆ ನನಗೆ ಗೊತ್ತಿಲ್ಲದ ಹಾಗೆ ಕಾಂಗ್ರೆಸ್ ಅದ್ಯಾವಾಗ 6 ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ ಅಂತ ಜನರಲ್ ವಿ ಕೆ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. ಸುಳ್ಳು ಹೇಳೋದನ್ನ ಕಾಂಗ್ರೆಸ್ ಅಭ್ಯಾಸ ಮಾಡಿಕೊಂಡಿದೆ, ನನಗೆ ಗೊತ್ತಿತ್ತು. ಈ ಕಟ್ಟುಕತೆಗೆ ಯಾರನ್ನಾದರೂ ಅವರು ಬಲಿ ಮಾಡ್ತಾರೆ ಅಂತ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಸೇನಾ ಮುಖ್ಯಸ್ಥರಾಗಿದ್ದ ಹಾಗೂ ಈಗ ಕೇಂದ್ರ ಸಚಿವರಾಗಿರುವಂತಹ ವಿ ಕೆ ಸಿಂಗ್ ಕಿಡಿಕಾರಿದ್ದಾರೆ. ಒಟ್ಟಿನಲ್ಲಿ ಸರ್ಜಿಕಲ್ ಸ್ಟ್ರೈಕ್ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿಯಲ್ಲಿ ಕ್ರೆಡಿಟ್ ವಾರ್ ಮತ್ತಷ್ಟು ರೋಚಕತೆ ಪಡೀತಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಮತ್ತೆ ವಿ ಕೆ ಸಿಂಗ್ ಹೇಳಿರೋ ಕ್ಷಮೆ ಕ್ಷಮೆ ಅಲ್ಲ, ರಾಹುಲ್ ಗಾಂಧಿ ಹೇಳ್ತಿರೋದು ಸರಿ. ಕೋರ್ಟಿನ ಪ್ರಕ್ರಿಯೆಯನ್ನ ತಪ್ಪಾಗಿ ಬಳಸಿಕೊಂಡೆ ಅನ್ನೋದಕ್ಕೆ ನಾನು ಕೋರ್ಟಿಗೆ ಕೇಳಿದ್ದೀನಿ, ನನ್ನ ನರೇಂದ್ರ ಮೋದಿ ಕೇಳಿಲ್ಲ. ಅದು ಸರಿ ಇದೆ. ಕೋರ್ಟುವೆ ನೀನು ಹೊರಗಡೆ ಯಾಕೆ ಹೇಳ್ತಾ ಇದೀಯಪ್ಪ ಅಂತ ಅವ್ರು ಕೇಳಲಿಲ್ಲ. ನಾವು ಹೇಳಿದ್ವಿ ಅಂತ ಯಾಕಪ್ಪ ಹೇಳಿದೆ ಅಂತ ಕೇಳಿದ್ರು. ಅದಕ್ಕೆ ಅದಕ್ಕೆ ಕ್ಷಮೆ, ಅದು ಸರಿ. ಸರ್ಜಿಕಲ್ ಸ್ಟ್ರೈಕ್ದು ವಿಡಿಯೋ ಗೇಮ್ ಅಂತ ಪ್ರೈಮ್ ಮಿನಿಸ್ಟರ್ ಕೇಳಿದ್ದಕ್ಕೆ ಅವ್ರು ಕೋಪ ಮಾಡ್ಕೊಂಡಿರೋದಕ್ಕೆ, ಅದು ಸೇನೆ ಕೋಪ ಮಾಡ್ಕೊಂಡಿದ್ರೆ ಇವರು ಕೋಪ ಮಾಡ್ಕೋಬೋದು, ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದು, ಬೈಬೋದು. ಬಟ್ ಇದು ಸೇನೆಗಾಲ ಅವಮಾನ ಅಂತ ಕಾಂಗ್ರೆಸ್ ಅಂತಾರೆ. ಕಾಂಗ್ರೆಸ್ ಮೇಲಿರೋ ಆರೋಪನೂ ಅದೇನೆ, ಬಾಲಾಕೋಟ್ನಲ್ಲೋ ಅಥವಾ ಇನ್ಯಾವುದೋ ಏರ್ ಸ್ಟ್ರೈಕೋ ಸರ್ಜಿಕಲ್ ಸ್ಟ್ರೈಕ್ಗಳು ನಡೆದಾಗ ಅಥವಾ ಭಾಳ ಹಿಂದೆ ಮುಂಬೈನಲ್ಲಿ ಅಟ್ಯಾಕ್ ನಡೆದಾಗ ದಿಗ್ವಿಜಯ್ ಸಿಂಗ್ ಕೊಟ್ಟ ಹೇಳಿಕೆಗಳು, ಇವರದೇ ಪಕ್ಷದ ವಿವಿಧ ನಾಯಕರು ಕೊಟ್ಟಂತಹ ಹೇಳಿಕೆಗಳು, ಎಲ್ಲವೂ ನಮ್ಮ ಸೇನೆಗೆ ಅವಮಾನ ಮಾಡುವಂತಹ ಹೇಳಿಕೆಗಳೇ ಆಗಿದ್ವು, ಯಾವ ಅನುಮಾನವೂ ಇಲ್ಲ. ಹಾಗಾಗಿ ನೀವು ಹೇಸಿಗೆಯನ್ನು ಮುಟ್ಟಿ ಬಂದಿದ್ದೀರಿ ಅಂದ ಮೇಲೆ ಇನ್ನೊಬ್ಬರೂ ಹೇಸಿಗೆಯನ್ನು ಮುಟ್ಟಿದ್ದರೆ ನಿಮಗೆ ಹೇಳಕ್ಕೆ ಹಕ್ಕಿರಲ್ಲ. ದಿಸ್ ಈಸ್ ದಿ ಪ್ರಾಬ್ಲಮ್ ಆಫ್ ಪಾಲಿಟಿಕ್ಸ್. ಬಾಯಿಗೆ ಬಂದಾಗ ಬಾಯಿಗೆ ಬಂದಂಗೆ ಮಾತಾಡಿ, ನಿಮಗೆ ಬಂದಾಗ ಹೊಡೆದ್ರೆ ಹಿಂಗಾಗತ್ತೆ ಅಂತ. ಹಂಗಾಗಿ ಎಚ್ಚರಿಕೆಯಿಂದ ಇರಬೇಕು ಅಷ್ಟೇ ಕಾಂಗ್ರೆಸ್ನವ್ರು. ಬಾಯಿಗೆ ಬಂದಂಗೆ ಮಾತಾಡೋದಲ್ಲ, ಇನ್ನೊಬ್ರದ್ದು ಬಂದಾಗ ಎಷ್ಟು ಸರಿ ಕೊಟ್ಟಿಲ್ಲ ದಿಗ್ವಿಜಯ್ ಸಿಂಗು, ಎಷ್ಟು ಸರಿ ಅವಮಾನ ಮಾಡಿಲ್ಲ, ಅದಕ್ಕೆ ಅನುಭವಿಸೋದು ಎಲ್ಲರೂ. ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದಲ್ಲಿ ಪ್ರಧಾನಿ ಮೋದಿಯವರಿಗೆ ಕ್ಲೀನ್ ಚಿಟ್ ಕೊಟ್ಟಿರುವ ಚುನಾವಣಾ ಆಯೋಗದಲ್ಲಿ ಈಗ ಭಿನ್ನಾಭಿಪ್ರಾಯ ಎದ್ದಿದೆ ಅಂತ ಬಂದಿದೆ. ಕ್ಲೀನ್ ಚಿಟ್ ನಿರ್ಣಯ ಸರ್ವಾನುಮತವಾಗಿರಲಿಲ್ಲ, ಆಯೋಗದ ಓರ್ವ ಆಯುಕ್ತರು ಆಕ್ಷೇಪ ಎತ್ತಿದ್ರು ಅಂತ ಹೇಳ್ತಿದ್ದಾರೆ. ಬಾಲಾಕೋಟ್ ಏರ್ ಸ್ಟ್ರೈಕ್, ವೈನಾಡ್ನಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಹಾಗೂ ಪಾಕಿಸ್ತಾನದ ಮೇಲೆ ಅಣ್ವಸ್ತ್ರ ಬಳಿಕ ಹೇಳಿಕೆ ಕುರಿತು ಚುನಾವಣಾ ಆಯೋಗ ಮೋದಿ ಕ್ಲೀನ್ ಚಿಟ್ ಕೊಡ್ತು. ಇದರಲ್ಲಿ ಅಣ್ವಸ್ತ್ರಕ್ಕೆ ಸಂಬಂಧಿಸಿದ ಹೇಳಿಕೆ ಹೊರತುಪಡಿಸಿ ಉಳಿದ ಪ್ರಕರಣದಲ್ಲಿ ಪ್ರಧಾನಿಗೆ ಕ್ಲೀನ್ ಚಿಟ್ ನೀಡೋದಕ್ಕೆ ಓರ್ವ ಆಯುಕ್ತರು ತೀವ್ರ ಆಕ್ಷೇಪ ಎತ್ತಿದ್ದರು ಎನ್ನಲಾಗಿದೆ. ಚುನಾವಣಾ ಆಯೋಗದ ಬಗ್ಗೆ ತಪ್ಪಿದ್ದು, ಚುನಾವಣಾ ಆಯೋಗದ ಬಗ್ಗೆ ಟ್ರಸ್ಟ್ ತುಂಬ ಕಡಿಮೆ ಆಗ್ತಾ ಇದೆ ಬರ್ತಾ ಬರ್ತಾ. ಇದು 2-1 ಆಗಿದೆ, ಆಗಬಾರ್ದು ಅಂತೇನಿಲ್ಲ, ಮೂರು ಜನ ಇಟ್ಟಿರೋದೇ ಅದಕ್ಕೆ. ಆದರೆ ಸರ್ವಾನುಮತವಾಗಿ ಕ್ಲೀನ್ ಚಿಟ್ ಕೊಡೋದ್ರಲ್ಲಿ ನಾನು ಹೆಂಗೆ ತಪ್ಪು ಅಂತೇಳಿ, ಈಗ ಜಡ್ಜ್ಗಳು ಯಾರು 3 ಜಡ್ಜ್ ಇದ್ದು 2-1 ಜಡ್ಜ್ಮೆಂಟ್ ಬಂದರೆ ಜಡ್ಜ್ಮೆಂಟ್ ಆಗಲ್ವಾ? ಜಡ್ಜ್ಮೆಂಟೇ. ಒಬ್ಬರು ಜಡ್ಜು ಭಿನ್ನಮತ ತಮ್ಮ ಆಕ್ಷೇಪವನ್ನು ಸಲ್ಲಿಸ್ಬಿಟ್ಟಿರೋ ಕಾರಣಕ್ಕೆ ಜಡ್ಜ್ಮೆಂಟ್ ಆಗಲ್ವಾ? ಜಡ್ಜ್ಮೆಂಟ್ ಆಗುತ್ತೆ, ಹಾಗೆ ಇದುವೆ. ಬಟ್ ಇದಕ್ಕೆ ಅವಕಾಶ ಇರಬೇಕಾಗಿರಲಿಲ್ಲ ಅಷ್ಟೇ. ಬೆಂಗಳೂರಿನಲ್ಲಿ ಹೊಸದೊಂದು ದಂಧೆಯನ್ನ ಎಸಿಬಿ ಬೆಳಕಿಗೆ ತಂದಿದೆ. ರಸ್ತೆ ಅಗಲೀಕರಣಕ್ಕೆ ರಸ್ತೆ ಪಕ್ಕದ ಮನೆಗಳನ್ನ ಗುರುತಿಸಿ ಸರ್ಕಾರದ ವಶಕ್ಕೆ ಪಡೆಯುವಾಗ ಮಾಲೀಕರಿಗೆ ನಷ್ಟದ ರೂಪದಲ್ಲಿ ಹಣ ಅಥವಾ ಬೇರೆ ಕಡೆ ಖಾಲಿ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳಲು ಇರುವ ಟಿಡಿಆರ್ ಯೋಜನೆಯನ್ನೇ ಬಂಡವಾಳ ಮಾಡಿಕೊಂಡಿರುವ ಜಾಲವನ್ನ ಎಸಿಬಿ ಭೇದಿಸಿದೆ. ಟಿಡಿಆರ್ ಅಂದ್ರೆ ಟ್ರಾನ್ಸ್ಫರ್ ಡೆವಲಪ್ಮೆಂಟ್ ರೈಟ್ ಅನ್ನ ಮಾಲೀಕರಿಗೆ ವಂಚಿಸಿ ಬಿಬಿಎಂಪಿ ಅಧಿಕಾರಿಗಳು ಪ್ರತಿಷ್ಠಿತ ಬಿಲ್ಡರ್ಗಳಿಗೆ ಟಿಡಿಆರ್ ಪ್ರಮಾಣ ಪತ್ರ ಮಾರಾಟ ಮಾಡಿರುವುದು ಜಾಹೀರಾಗಿದೆ. ಈ ಸಂಬಂಧ ರಾಮಮೂರ್ತಿ ನಗರದ ವ್ಯಕ್ತಿಗೆ ನಷ್ಟ ಆಗಿದೆ ಅಂತ ಬಂದ ಕಂಪ್ಲೇಂಟ್ ಬೆನ್ನತ್ತಿದ ಎಸಿಬಿ ಇವತ್ತು ಪ್ರಕರಣದ ವಾಲ್ಮಾರ್ಕ್ ಮಾಲೀಕ ರತ್ನನ್ ಲಾಲ್ ಅವರ ಇಂದಿರಾನಗರದ ಮನೆ ರೆಸಿಡೆನ್ಸಿ ರಸ್ತೆಯ ಕಚೇರಿ ಮೇಲೆ ರೇಡ್ ಮಾಡಿದೆ. ಈ ವೇಳೆ ಬಿಬಿಎಂಪಿ ಎಇಇ ಆಗಿದ್ದ ಕೃಷ್ಣಲಾಲ್ ಅವರೇ ಇದರ ಕಿಂಗ್ ಪಿನ್ ಅಂತ ತಿಳಿದು ಬಂದಿದೆ. ಭೂಮಿಯ ಮಾಲೀಕರ ಡಿಸಿಆರ್ ಮತ್ತು ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಪ್ರತಿಷ್ಠಿತ ಬಿಲ್ಡರ್ಗಳು ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಕೃಷ್ಣಲಾಲ್ ಕೋಟಿ ಕೋಟಿಗೆ ಮಾರಿಕೊಳ್ತಾ ಇದ್ರು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಇದರ ಜೊತೆಗೆ ಬೆಳ್ಳಂದೂರು ಬಿಬಿಎಂಪಿ ಕಚೇರಿಗೆ ಬೆಂಕಿ ಬಿದ್ದು ಸಾವಿರಾರು ಫೈಲ್ಗಳು ಸುಟ್ಟು ಹೋಗಿರೋದು ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಟಿ ಡಿ ಆರ್ ಇರ್ರೆಗ್ಯುಲಾರಿಟೀಸ್ ಮುಕದ್ಮೆಯಲ್ಲಿ 5 ಜಾಗದಲ್ಲಿ ಇವತ್ತು ಸರ್ಚ್ ಮಾಡಿದರು. ಹಾಲಿ ಬಿಡಿಎಯಲ್ಲಿ ಕೆಲಸ ಮಾಡುತ್ತಿರುವ ಎಇ ಕೃಷ್ಣಲಾಲ್ ಅವರ ಟೈಮಲ್ಲಿ ಜಾರಿಯಾಗಿದ್ದಂತಹ ಟಿ ಡಿ ಆರ್ಸ್ ಬಗ್ಗೆ ಇನ್ವೆಸ್ಟಿಗೇಷನಲ್ಲಿ ಈ 5 ಜಾಗದಲ್ಲಿ ಕೂಡ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಅಲ್ ರೈಟ್, ಇನ್ನು ಇದು ಇಂಥ ದಂಧೆನ ಬಿಡಿಎ ದಂಧೆಗಳಿಗೇನು ಮೊದಲಲ್ಲ, ಹೊಸದಲ್ಲ, ಅದು ದಂಧೆಗಳ ಪಿತಾಮಹ ಬಿಡಿಎದು. ಅದನ್ನು ನಿಯಂತ್ರಿಸೋಕ್ಕೆ ಯಾವನಿಗೂ ಇಂಟ್ರೆಸ್ಟೂ ಇಲ್ಲ, ಯಾಕಂದರೆ ಎಲ್ಲವನು ದುಡ್ಡು ಹೊಡ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ ಆ ಜಾಗದಲ್ಲಿ. ಹಾಗಾಗಿ ನನಗೇನೂ ಆಶ್ಚರ್ಯ ಆಗಲ್ಲ, ಬಿ ಡಿ ಎನೇ ಇನ್ನೂ ಮಾರಿಲ್ವಲ್ಲ ಅನ್ನೋದು ಅಷ್ಟೇ ನನಗೆ ಆಶ್ಚರ್ಯ.
ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ 19 ದಿನ ಬಾಕಿ ಇದೆ. ಇವತ್ತಲ್ಲಿ ಕುಮಾರಸ್ವಾಮಿ ಅವರು ತುಂಬ ಶಕ್ತಿ ದೇವತೆ ಉಮಾಮಹೇಶ್ವರನ ಆರಾಧಿಸಿದೆ. ಚಿಕ್ಕಮಗಳೂರು ಕೊಪ್ಪ ತಾಲೂಕಿನ ಕುಡ್ನಹಳ್ಳಿಯಲ್ಲಿ ಹೋಮ ಹವನ ಎಲ್ಲ ಮಾಡ್ತಾರೆ. ಇದು ನಿಖಿಲ್ ಪುತ್ರ, ತಮ್ಮ ಪುತ್ರ ನಿಖಿಲ್ ಗೆಲುವಿಗಾಗಿ ಕೈಗೊಂಡ ಯಾಗ ಅಂತಿದ್ದಾರೆ. ಅದೆಂಗಾಗತ್ತೆ? ನಿಖಿಲ್ ಪುತ್ರ ಅವನು ಒಳ್ಳೇದಾಗಲಿ ಅಂತ ಬೇಕಾದ್ರೆ ಮಾಡ್ಬೋದು, ಗೆಲುವಿಗಾಗಿ ಹೆಂಗಾಗತ್ತೆ? ಜನ ಓಟ್ ಹಾಕಿ ಸೀಲ್ ಮಾಡಿ ಡಬ್ದೊಳಗೆ ಇಟ್ಟಾಗಿದೆ ಮೆಷಿನ್ ಒಳಗೆ. ಈಗ ಇಲ್ಲಿ ಹೋಮ ಮಾಡಿದ್ರೆ ಆ ಮೆಷಿನ್ ಒಳಗಡೆ ಆಟೋಮೆಟಿಕ್ ಚೇಂಜ್ ಆಗುತ್ತೆ, ಎಂಥದ್ದು ಆಗಲ್ಲ, ಅದೇನಿರುತ್ತೋ ಅದೇ ಇರುತ್ತೆ. ಯಾಕಂದ್ರೆ ಒಳ್ಳೇದು ಒಳ್ಳೇದಾಗಲಿ ಅಂತ ನಾವು ದೇವ್ರನ್ನ ಕೇಳ್ಕೊತೀವಿ, ಅವರು ಕೇಳಿರ್ಬೋದು. ಲೋಕಸಭಾ ಫಲಿತಾಂಶಕ್ಕೆ 19 ದಿನ ಬಾಕಿ ಇದೆ. ಪ್ರಚಾರದ ಭರಾಟೆ ಬಳಿಕ ಪ್ರಕೃತಿ ಚಿಕಿತ್ಸೆ ಪಡೆದಿದ್ದ ಸಿಎಂ ಕುಮಾರಸ್ವಾಮಿ ಅವರು ದೇವರ ಮೊರೆ ಹೋಗಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಫಲಿತಾಂಶ ಟೆನ್ಷನ್ನಿಂದಾಗಿ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಕುಡ್ನಹಳ್ಳಿಯ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಹೋಮ ಮಾಡಿಸಿದ್ದಾರೆ. ನಿನ್ನೆ ಸಂಜೆ 5:30 ರಾತ್ರಿ 10:30 ರುದ್ರಹೋಮ, ಗಣಪತಿ ಹೋಮ, ಉಮಾಮಹೇಶ್ವರಿ ಯಾಗಕ್ಕೆ ಸಂಕಲ್ಪ ಮಾಡಿಕೊಂಡಿದ್ರು. ಇವತ್ತು ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಬಳಿಕ ಬಂದ ಮೊದಲ ಹಾಗೂ 30 ವರ್ಷಗಳ ಬಳಿಕ ಬಂದಿರೋ ವಿಶೇಷ ಅಮಾವಾಸ್ಯ ಹಿನ್ನೆಲೆಯಲ್ಲಿ ತುಂಗಾ ನದಿಯಲ್ಲಿ ಮಿಂದು ಕುಟುಂಬ ಸಮೇತರಾಗಿ ಶಕ್ತಿ ದೇವತೆಯನ್ನ ಆರಾಧಿಸಿದ್ರು. ಸುಮಾರು 5 ಗಂಟೆಗಳ ಕಾಲ ನಡೆದ ಯಾಗದ ಪೂರ್ಣಾಹುತಿಯಲ್ಲಿ ಭಾಗಿಯಾಗಿದ್ರು. ಸಿಎಂ ಯಾಗ ಮಾಡಿದ ಈ ಕ್ಷೇತ್ರದಲ್ಲಿ 66 ದೇವತೆಗಳಿದ್ದಾರೆ. ಗಣೇಶ ಸೋಮಯಾಜಿಯವರ ಸೂಚನೆ ಮೇರೆಗೆ ಈ ಹೋಮ ಹವನ ನಡೆದಿದೆ. ದೇವೇಗೌಡರಿಗೆ ಗ್ರಹಚಾರ ದೋಷವಿದ್ದು ಅದರ ನಿವಾರಣೆ ಹಾಗೂ ಆರೋಗ್ಯ ವೃದ್ಧಿಗಾಗಿ ಪೂಜೆ ನಡೆದಿದೆ ಅಂತಾರೆ ಶೃಂಗೇರಿ ಶಾಸಕ ರಾಜೇಗೌಡ. ದೇವೇಗೌಡರಿಗೆ ಒಂದು ಪೂಜೆ ಮಾಡಿಸ್ಬೇಕು ಅಂತಿತ್ತಂತೆ, ಹಾಗಾಗಿ ಅವರಿಗೆ ಗ್ರಹಚಾರಗಳು ವ್ಯತ್ಯಾಸ ಆದಾಗ ಹಾಗಾಗಿ ದೇವೇಗೌಡರಿಗೆ ಒಳ್ಳೇದಾಗಲಿ, ಅವನ ಆರೋಗ್ಯ ಎಲ್ಲ ಚೆನ್ನಾಗಾಗಲಿ ಒಳ್ಳೇದಾಗಲಿ ಅಂತೇಳಿ, ಯಾವುದೇ ಬಾಧೆ ಇಲ್ಲದೆ ಒಳ್ಳೇದಾಗಲಿ ಅಂತೇಳಿ ಪೂಜೆ ಮಾಡಿಸ್ತೀವಿ. ಈ ಯಾಗಕ್ಕೆ ಭಾರಿ ಪೊಲೀಸರ ಸರ್ಪಗಾವಲು ಹಾಕಲಾಗಿತ್ತು. ಆದರೆ ಇದು ಪ್ರಾಣಿ ಬಲಿ ಜಾಗವಾಗಿದ್ದು ಅದಕ್ಕೆ ಮುಖ್ಯಮಂತ್ರಿಗಳು ಭಾರಿ ಬಂದೋಬಸ್ತ್ ಕೈಗೊಂಡಿದ್ರ ಅನ್ನೋದು ಸ್ಥಳೀಯರ ಚರ್ಚೆ. ಕ್ಯಾಮರಾಮ್ಯಾನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು. ಲೋಕಸಭಾ ಚುನಾವಣೆ ನಂತರ ಸರ್ಕಾರವನ್ನು ಅಸ್ಥಿರಗೊಳಿಸುವುದಕ್ಕೆ ಪ್ರೈಮ್ ಮಿನಿಸ್ಟ್ರೇ ಕೈ ಹಾಕ್ತಿದ್ದಾರೆ ನಾಚಿಕೆಯಪ್ಪ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ಇತ್ತ ಅವ್ರು ತಮ್ಮ ಬೆಂಗಳೂರಿಗೆ ಬಂದು ಒಂದು ಸಭೆ ಮಾಡ್ಕೊಂಡಿದ್ದಾರೆ. ಫಸ್ಟ್ ನಿಮ್ಮದನ್ನೆಲ್ಲ ಸರಿ ಮಾಡ್ಕೊಳ್ರಪ್ಪ, ಆಮೇಲೆ ಆ ಅಪ್ಪ ಕೈ ಹಾಕಿದ್ರೇನು ಬಿಟ್ಟರೇನು ಏನು ಮಾಡೋಕ್ಕಾಗಲ್ಲ, ನೀವೇ ಸರಿ ಇಲ್ದಿದ್ರೆ ಯಾರೇನಾರು ಮಾಡ್ತಾರೆ ಅಂತ ಧಾರವಾಡದ ಕುಂದಗೋಳದಲ್ಲಿ ಕಾಂಗ್ರೆಸ್ನವರು ತಾವು ಗೆಲ್ಲೋದಕ್ಕೆ ಡಿ ಸಿ ಎಂ ಪರಮೇಶ್ವರ್ KPCC ಅಧ್ಯಕ್ಷರೆಲ್ಲ ಸೇರ್ಕೊಂಡು ಸಭೆ ಮಾಡಿದ್ದಾರೆ, ಫುಲ್ ರೆಡಿ ಆಗ್ತಿದ್ದಾರಂತೆ. ಇತ್ತ BJPಯವರು ಚಿಂಚೋಳಿನಲ್ಲಿ ಸಭೆ ಮಾಡಿ ಅವರೂ ರೆಡಿ ಆಗ್ತಿದ್ದಾರೆ. ಒಟ್ಟಲ್ಲಿ ತಂತ್ರ ಪ್ರತಿತಂತ್ರ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮತ್ತೆ ಕಪಾಳ ಮೋಕ್ಷವಾಗಿದೆ. ದೆಹಲಿಯ ಮೋತಿನಗರದಲ್ಲಿ ರೋಡ್ ಶೋ ನಡೆಸುವಾಗ ಕೇಜ್ರಿವಾಲ್ ವಾಹನ ಏರಿದ ಅನಾಮಿಕ ವರ್ಣರ್ವ ಕಪಾಳಕ್ಕೆ ಬಾರಿಸಿದ್ದಾನೆ. ತಕ್ಷಣವೇ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಹೊಡೆದವನಿಗೆ ಹಿಡ್ಕೊಂಡು ಒಂದು ಅಟ್ಲೀಸ್ಟ್ ಇನ್ನೊಂದು 6 ತಿಂಗಳು ಕೈ ಎತ್ತಕ್ಕಾಗ್ದಂಗೆ ಮುರಿದಾಕ್ಬಿಡ್ಬೇಕು ಅವನ ಕೈನ. ಯಾರಿಗಾದ್ರೂ ಸರಿ, ಯಾಕೆ ಕುಡಿಬೇಕು? ಸಿ ಎಂ ಅಲ್ರಿ, ಯಾವನಾರು ಆಗಲಿ ಎಲೆಕ್ಷನ್ ನಿಂತಿದ್ದಾರೆ. ಅವ್ನು ಇಷ್ಟ ಇಲ್ದ್ರೆ ಅವ್ನಿಗೆ ಓಟ್ ಹಾಕ್ಬೇಡಿ, ನೀವು ನೋಡಿ ಅಥವಾ ಅವ್ನು ಮುಂದೆ ನಿಂತ್ಕೊಂಡು ಧಿಕ್ಕಾರ ಧಿಕ್ಕಾರ ಅಂದ್ಬಿಟ್ಟು ಹೋಗಿಬೇಕಾರೆ ಹೊಡೆಯೋಕ್ಕೆ ಅವನಲ್ಲ. ಅವನ ನಿಲ್ಲಿಸ್ಕೊಂಡು ಎರಡು ಬಿಟ್ಟು ಕೈ ಮುರಿದ್ರೆ 6 ತಿಂಗಳು ಅವ್ನು ಯಾರ ಮೇಲೂ ಕೈ ಎತ್ತಬಾರ್ದು. ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಆತ ಆಮ್ ಆದ್ಮಿ ಪಕ್ಷದ ಬೆಂಬಲಿಗಾನೇ ಇರಬಹುದು, ಅದೇನೋ ಕೋಪ ಮಾಡ್ಕೊಂಡಿದ್ದಂತೆ ನರೇಂದ್ರ ಕೇಜ್ರಿವಾಲ್ ಅವ್ರ ಮೇಲೆ, ಹಾಗಾಗಿ ರೋಷ ತೀರಿಸ್ಕೊಂಬಿಟ್ಟ ಅಂತ ಅವ್ರ ಹೆಂಡತಿ ಹೇಳ್ತಿದ್ದಾರೆ ಅಂತೆಲ್ಲೋ ನೋಡ್ತಾ ಇದ್ದೆ. ಸ್ಟಿಲ್ ವಾಟ್ ಎವರ್ ಇಟ್ ಈಸ್, ಯಾವ ಪಕ್ಷದವ್ರು ಮಾಡಿದ್ರು ಅಷ್ಟೇ, BJPಯವ್ರು ಕಾಂಗ್ರೆಸ್ಗೆ ಮಾಡಿದ್ರು ಅಷ್ಟೇ, ಕಾಂಗ್ರೆಸ್ನವ್ರು BJPಗೆ ಮಾಡಿದ್ರು ಅಷ್ಟೇ, ಯಾರಿಗೆ ಮಾಡಿದ್ರು ಅಷ್ಟೇ, ಅವ್ನು ಹೊಡೆದ ಅವನಿಗೆ ಹಿಡ್ಕೋಬೇಕು, ಕೈಯನ್ನು ತಿರುಚಿ ಬಿಡಬೇಕು, 6 ತಿಂಗಳು ಕೈ ಎತ್ತಬಾರ್ದು. ಅಲ್ಲಿಗೆ ಸರಿ ಹೋಗ್ತಾರೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಗಾನಕ್ಕೋಗಿಲೆ ಎಸ್ ಜಾನಕಿ ಆಸ್ಪತ್ರೆಗೆ ದಾಖಲಾಗಿದ್ದರು. 3 ದಿನಗಳ ಹಿಂದೆ ಮೈಸೂರಿನಲ್ಲಿ ಯಾರ ಸಂಬಂಧಿಕರ ಮನೆಗೋ ಯಾರ ಪರಿಚಿತರ ಮನೆಗೋ ಹೋದಾಗ ಜಾರು ಬಿದ್ದು ಸೊಂಟ ಮುರ್ಕೊಂಡಿತ್ತು. ಈಗ ಅದಕ್ಕೆಲ್ಲ ಚಿಕಿತ್ಸೆ ಕೊಟ್ಟಿದ್ದಾರೆ, ಪ್ರಾಬ್ಲಮ್ ಏನಿಲ್ಲ, ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಮನೆಯಲ್ಲಿ ಇಲ್ಲೊಂದು ಮನೆಯಲ್ಲಿ ಹೊಸಿಲು ದಾಟಿ ಒಳಗೆ ಹೋಗೋಣ ಅಂತ ಕಾಲು ಆಗಿಟ್ಟಿದ್ದೀವಿ. ಹಾಸ್ಪಿಟ್ಲಲ್ಲಿ ಸೇರಿಸಿದ್ದಾರೆ, ಆಪರೇಷನ್ ಮಾಡಿದ್ದೀವಿ. ಈಗ ಚೆನ್ನಾಗಿದ್ದೀನಿ. ನನ್ನ ಕನ್ನಡ ಮಕ್ಕಳಿದ್ದಂತ ನಾನು ಯಾವಾಗಲೂ ಚೆನ್ನಾಗಿರ್ತೀನಿ, ಅಭಿಮಾನಿಗಳಿಂದ ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ಸಂಡೇ ಬಂದು ಅಡ್ಮಿಟ್ ಆದ್ರು, ಅವ್ರಿಗೆ ಹಿಪ್ ಫ್ರಾಕ್ಚರ್ ಆಗಿತ್ತು, ಅದಕ್ಕೆ ಈಗ ಆಪರೇಷನ್ ಮಾಡಿದೀವಿ. ಈಗ ನಡೀತಾವ್ರೆ ಅವ್ರೆ ವಾಕರ್ ಜೊತೆ ಓಡಾಡ್ತಾವ್ರೆ. ಇನ್ನೊಂದು 2-3 ವಾರದಲ್ಲಿ ಇಂಡಿಪೆಂಡೆಂಟ್ ಆಗಿ ಓಡಾಡಂಗ ಆಗುತ್ತೆ. ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಆ ಥರ, ಅದನ್ನು ಅದು ರೀಪ್ಲೇಸ್ ಮಾಡಿದ್ದೀವಿ. ಫ್ರಾಕ್ಚರ್ ಆಗಿರೋದನ್ನ ರೀಪ್ಲೇಸ್ಮೆಂಟ್ ಮಾಡಿ.